ಪ್ರತಿ ಬಾರಿ ಕನ್ನಡ ರಾಜ್ಯೋತ್ಸವದ ವೇಳೆ ಕೆಲವು ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಈ ಬಾರಿ ವಿವಾದಕ್ಕೆ ಕಾರಣವಾಗಿರೋದು ನಾಡಗೀತೆ ನಾಡಗೀತೆಯ ಸಾಲುಗಳು ಹಾಗೂ ಸ್ವರವೇ ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರಕವಿ ಕುವೆಂಪು ವಿರಚಿತ ಜಯ ಭಾರತ ಜನನೀಯ ತನುಜಾತೆಯನ್ನೇ ಕರ್ನಾಟಕ ಸರ್ಕಾರ ಕುವೆಂಪು ಅವರ ಜನ್ಮ ಶತಮಾನೋತ್ಸವ ಎರಡು ಸಾವಿರದ ನಾಲ್ಕರ ಫೆಬ್ರವರಿ ಇಪ್ಪತ್ತ್ ಮೂರರಂದು ನಾಡಗೀತೆಯಾಗಿ ಒಪ್ಪಿಕೊಂಡಿತ್ತು ಅದೇ ನಾಡಗೀತೆಯನ್ನ ಸಂಪೂರ್ಣವಾಗಿ ಹಾಡಬೇಕು ಇಲ್ಲ ಪಲ್ಲವಿ ಜೊತೆಗೆ ಮೂರು ಚರಣಗಳನ್ನ ಮಾತ್ರ ಹಾಡಿದ್ರೆ ಸಾಕ ಅನ್ನುವ ಜಿಜ್ಞಾಸೆ ಇವತ್ತಿಗೂ ಇದ್ದಿದೆ ಸಿ ಅಶ್ವತ್ ಅವರ ರಾಗ ಸಂಯೋಜನೆಯ ನಾಡಗೀತೆ ಸರಿಯೇ ಇಲ್ಲ ಮೈಸೂರು ಅನಂತಸ್ವಾಮಿಯವರು ಸಂಯೋಜಿಸಿರೋ ನಾಡಗೀತೆಯನ್ನ ಹಾಡ್ಬೇಕು ಅನ್ನೋದೇ ಈಗಿರುವ ವಿಚಾರ ಈ ವಾದ ಪ್ರತಿವಾದಗಳಿಂದ ಸರ್ಕಾರವೇ ಗೊಂದಲಕ್ಕೆ ಸಿಲುಕಿದೆ ಹಾಗಾಗಿ ನ್ಯೂಸ್ ಏಟೀನ್ ಮೆಗಾ ಅಭಿಯಾನ ಮಾಡ್ತಾ ಇದೆ ನಾಡಗೀತೆ ಯಾವ ಧಾಟಿ ಸರಿ ನಾಗರಿಕರೇ ಅಭಿಪ್ರಾಯವನ್ನ ತಿಳಿಸೋದಿಕ್ಕೆ ವೇದಿಕೆಯನ್ನ ಕಲ್ಪಿಸ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ ನಿಮ್ಮ ಅಭಿಪ್ರಾಯವನ್ನ ನಮ್ ಜೊತೆ ಹಂಚಿಕೊಳ್ಳಿ ಇನ್ನು ಕನ್ನಡ ನಾಡಗೀತೆಗೆ ಯಾವುದೇ ರೀತಿಯ ಕಾಲಮಿತಿ ಇಲ್ಲ ಹನ್ನೆರಡು ವರ್ಷಗಳ ಒತ್ತಾಯಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಸಿಕ್ಕಿಲ್ಲ ನಾಡಗೀತೆಗೆ ಸಮಯ ನಿಗದಿಯಾಗದೆ ಗೊಂದಲಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಡಾಕ್ಟರ್ ಮನುಬಳಿಗಾರ್ ರಾಷ್ಟ್ರಗೀತೆಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ ಆದರೆ ನಮ್ಮ ನಾಡಗೀತೆಗೆ ಸಮಯವನ್ನು ನಿಗದಿ ಮಾಡಿ ಅಂತ ಹೇಳಿ ಕಳೆದ ಹನ್ನೆರಡು ವರ್ಷಗಳಿಂದ ಒಂದಲ್ಲ ಎರಡಲ್ಲ ಕಳೆದ ಹನ್ನೆರಡು ವರ್ಷಗಳಿಂದ ಕೂಡ ಈ ರೀತಿಯಾದಂಥ ಬೇಡಿಕೆ ಮತ್ತು ಕೋರಿಕೆ ಇದೆ ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ನಿಕಟಪೂರ್ವ ಕಸಾಪ ಅಧ್ಯಕ್ಷ ಡಾಕ್ಟರ್ ಮನು ಬಳ್ಗಾರ ಅವರ ಒತ್ತಾಯ ಏನು ಮತ್ತು ಅವರು ಅಧ್ಯಕ್ಷರಾಗಿದ್ದಾಗ ಮಾಡಿಕೊಂಡ ಮನವಿಗೆ ಇದುವರೆಗೂ ಪುರಸ್ಕಾರ ಸಿಕ್ಕಿದೆಯಾ ಅಂತ ಹೇಳಿ ಸರ್ ಮೊದಲನೇದಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಹೋರಾಟ ರಾಷ್ಟ್ರಗೀತೆಗೆ ಹೇಗೆ ಐವತ್ತೆರಡು ಸೆಕೆಂಡ್ ನಿಗದಿಯಾಗಿದೆಯೋ ನಾಡಗೀತೆಗೂ ಕೂಡ ಆ ರೀತಿಯಾಗಿ ಸಮಯ ನಿಗದಿ ಮಾಡಿ ಅಂತ ನೀವು ಸಭೆಯನ್ನು ಕೂಡ ಮಾಡಿದ್ರಿ ಸಭೆ ನಂತರ ನಿರ್ಧಾರ ಕೂಡ ಆಯಿತು ಏನಾಯಿತು ಸರ್ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ತು ಮೂರು ವರ್ಷಗಳ ಹಿಂದೆ ಸರಿಯಾಗಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಮ್ಮ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರು ಹೋರಾಟಗಾರರು ಸಂಗೀತಗಾರರು ಇವರೆಲ್ಲರ ಸಭೆಯನ್ನು ಕರೆದಿದ್ದೆ ನಾನು ನನ್ನ ಅಧ್ಯಕ್ಷತೆಯಲ್ಲಿ ಅವಾಗ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಪ್ರೊಫೆಸರ್ ಚಂಪಾ ಅವರು ಡಾಕ್ಟರ್ ಕಮಲ ಹಂಪನ ಅವರು ಡಾಕ್ಟ್ರ ಲಲಿತಾ ನಾಯಕರವರು ಇಂಥವರೆಲ್ಲರೂ ಹಿರಿಯ ಸಾಹಿತಿಗಳು ಮತ್ತು ಹೋರಾಟಗಾರರು ಅದರಲ್ಲಿ ಭಾಗವಹಿಸಿದರು ಚಿಂತಕರು ಭಾಗವಹಿಸಿದರು ಅಲ್ಲಿ ನಾವು ಒಂದು ಸರ್ವಾನುಮತ ನಿರ್ಣಯವನ್ನು ತೆಗೆದುಕೊಂಡ್ವಿ ರಾಗ ಧಾಟಿ ಸಂಗೀತ ಯಾರದಾದರೂ ಇರಲಿ ಮೊದಲು ಈ ಹಾಡಿಗೆ ಸಮಯವನ್ನು ನಿಗದಿ ಮಾಡಬೇಕು ಹಾಗೆಯೇ ಅದನ್ನು ಸಂಪೂರ್ಣವಾಗಿ ಹಾಡಬೇಕು ಕತ್ತರಿಸಿ ಹಾಡೋದು ಸರಿಯಲ್ಲ ಎರಡೇ ನುಡಿ ಹಾಡ್ರಿ ಮೂರೇ ನುಡಿ ಹಾಡ್ರಿ ಅನ್ನೋದು ಅಲ್ಲ ಸಂಪೂರ್ಣವಾಗಿ ಹಾಡಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ಅಲ್ಲಿ ನಾವು ಸಭೆಯಲ್ಲಿ ಹಾಡಿ ತೋರಿಸಿದ್ರು ಒಬ್ಬರು ಇಬ್ಬರು ಕಡೆಯಿಂದ ಆನಂದ ಮಾದಲಿಗೇರೆ ಹಾಗೂ ಮೃತ್ಯುಂಜಯ ದೊಡ್ಡವಾಡಿ ಇಬ್ಬರು ಹಾಡಿ ತೋರಿಸಿದರು ಅಷ್ಟೇ ಅಲ್ಲ ಆ ಸಭೆಯಲ್ಲಿ ಡಾಕ್ಟರ್ ಮುದ್ದು ಮೋಹನ್ ಸಂಗೀತಗಾರರು ವೈ ಕೆ ಮುದ್ದು ಕೃಷ್ಣ ಅವರು ಕಿಕ್ಕೇರಿಯವರು ಇವರೆಲ್ಲರೂ ಇದ್ದರು ಫಲ್ಗುಣ ಅವರು ಅವರೆಲ್ಲರೂ ಮತ್ತು ಫಲ್ಗುಣ ಅವರು ಕಿಕ್ಕೇರಿಯವರು ಇದನ್ನು ಕೂಡ ಹಾಕಿ ತೋರಿಸಿದರು ಸಿಡಿಗಳನ್ನು ಅಲ್ಲಿಯೂ ಕೂಡ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಇಪ್ಪತ್ತೈದು ಸೆಕೆಂಡ್ನಾಗಿ ಮುಗಿತಿತ್ತು ಅದು ಪ್ರಾತ್ಯಕ್ಷಿಕೆ ಮಾಡಲು ತಯಾರಿದ್ದೇವೆ ಅಂತ ಹೇಳಿ ನಾವು ಒಮ್ಮತದ ನಿರ್ಣಯವನ್ನು ಮಾಡಿ ಸರ್ಕಾರ ಕಳಿಸ್ಕೊಟ್ವಿ ಇಲ್ಲಿವರೆಗೂ ಸರ್ಕಾರ ನಾವು ಕಾಲ ಕಾಲಕ್ಕೆ ನಾವು ನೆನಪೂಲಿಗಳನ್ನು ಹಾಕಿ ಎಲ್ಲ ಒತ್ತಾಯ ಮಾಡಿದರೂ ಕೂಡ ಇವರಿಗಾಗಿಲ್ಲ ಈಗ ಹೊಸ ಸರ್ಕಾರ ಅಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಾದಂಥ ಶ್ರೀ ಸುನೀಲ್ ಕುಮಾರ್ ಅವರು ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ ಬೊಮ್ಮಾಯಿ ಅವರು ಈ ಬಗ್ಗೆ ಲಕ್ಷ್ಯ ವಹಿಸ್ತಾರ ಅಂತ ಹೇಳಿ ಪತ್ರಿಕೆ ಮೂಲಕ ನನಗೆ ತಿಳಿದು ಬಂದೈತಿ ಅವರು ಇದನ್ನು ಆದಷ್ಟು ಬೇಗ ಮಾಡಬೇಕು ಮಾನ್ಯ ರಾಜ್ಯೋತ್ಸವ ಅಲ್ಲ ರಾಜ್ಯೋತ್ಸವ ಬರ್ತಾ ಇದೆ ಇಷ್ಟು ಒಳಗಡೆ ಆದರೂ ಆಗತ್ತೆ ಅಂತ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಇಟ್ಕೊಂಡಿದ್ದೀನಿ ಯಾಕಂದರೆ ಭಾಳ ಕ್ರಿಯಾಶೀಲವಾಗಿ ಮಾತಾಡಿದ್ದಾರೆ ಇವರು ಸುನೀಲ್ ಕುಮಾರ್ ಅವರು ಮಾನ್ಯ ಮಂತ್ರಿಗಳು ನಾವು ಹೋಗಿ ಬಿಟ್ಟಿಯಾದಾಗ ಕೂಡ ಎಲ್ಲ ಇದನ್ನು ಮಾಡಿಸೋಣ ಅಂತಂದರು ಈಗ ರಾಜ್ಯೋತ್ಸವದ ಹೊತ್ತಿನಲ್ಲಿ ಇದನ್ನು ಘೋಷಣೆ ಮಾಡಲಿ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಡಾಕ್ಟರ್ ಕೆ ಎಸ್ ನಿಸಾರ್ ಅವರಿಬ್ಬರು ಮಾತಿನಲ್ಲಿ ಹೇಳಬೇಕಂದ್ರೆ ಎಂಟು ನಿಮಿಷ ಒಂಬತ್ತು ನಿಮಿಷ ಮಾಡ್ತಾರೆ ಕೆಲವೊಂದು ಕಡೆ ನಮ್ಗೆ ಚಿತ್ರ ಹಿಂಸೆ ಆಗಿದೆ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು ವಯಸ್ಸಾದವರು ವಿಕಲಾಂಗರು ಮಕ್ಕಳು ಗರ್ಭಿಣಿಯರು ಮೈಯಲ್ಲಿ ಹುಷಾರಿಲ್ಲದವರು ಇಂಥವರೆಲ್ಲರಿಗೂ ಬಹಳ ತೊಂದರೆ ಇದೆ ಆದ್ದರಿಂದ ಇದನ್ನು ದಯವಿಟ್ಟು ಸಮಯವನ್ನು ನಿಗದಿಪಡಿಸಿ ಯಾವುದೇ ಒಂದು ನುಡಿಯನ್ನು ಕಟ್ ಮಾಡಲಾರ್ದಾನೆ ಸಂಪೂರ್ಣವಾಗಿ ಹಾಡಲಿಕ್ಕೆ ಸಾಧ್ಯವಿದೆ ಎರಡು ನಿಮಿಷ ಇಪ್ಪತ್ತೈದು ಸೆಕೆಂಡ್ನೊಳಗಾಗಿ ಸರ್ಕಾರ ತಕ್ಷಣ ಒಂದು ಸೂಕ್ತ ಆದೇಶವನ್ನು ಹೊರಡಿಸಿ ನಾಡಗೀತೆಗೆ ಕಾಲಾವಕಾಶವನ್ನು ಇಷ್ಟೇ ಅವಧಿ ಅಂಥೇಳಿ ನಿಗದಿಪಡಿಸಿ ಹೊರಡಿಸಬೇಕು ಅಂಥೇಳಿ ನಾನು ಮತ್ತೀಗ ನಿಕಟಪೂರ್ವ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸರ್ಕಾರಕ್ಕೆ ಈ ನಿಮ್ಮ ನ್ಯೂಸ್ ಹದಿನೆಂಟರ ಮುಖಾಂತರ ಹಕ್ಕು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಮಲ್ಲ ಮತ್ತೊಂದು ಒತ್ತಾಯವನ್ನು ಮತ್ತು ಚರ್ಚೆ ಆಗ್ತಿರೋದೇನೆಂದರೆ ರಾಗ ಸಂಯೋಜನೆ ಬಗ್ಗೆ ಅವ್ರನ್ನ ಬಳಸ್ಬೇಕು ಅನ್ನಂತ ಅವ್ರು ಬಳಸ್ಬೇಕು ಅನ್ನೋದು ಕೂಡ ಈಗ ಹೆಚ್ಚು ಚರ್ಚೆ ಆಗ್ತಾ ಇದೆ ಎಲ್ಲ ಸಂಗೀತಗಾರರು ಒಳ್ಳೆ ಒಳ್ಳೆ ದಾಟಿಯನ್ನು ರಾಗವನ್ನು ಇದಕ್ಕೆ ಹಚ್ಚಿದ್ದಾರೆ ಆದ್ದರಿಂದ ಅವ್ರದೇ ಇವ್ರದೇ ಅಂತ ನಾನೇನು ಒತ್ತಾಯ ಮಾಡೋಂಗಿಲ್ಲ ಆ ಸಭೆಯಲ್ಲಿ ಯಾರು ಅದ್ರ ಬಗ್ಗೆ ಹೇಳಲಿಲ್ಲ ಕೂಡ ಯಾರ್ದಾದ್ರೂ ಮಾಡಲಿ ಬೇಗ ಸಮಯ ನಿಗದಿ ಮಾಡಿರಿ ಆಮೇಲೆ ಯಾವುದು ಸೂಕ್ತವೋ ಏನೋ ಅದೊಂದು ಬೇರೆ ಒಂದು ಆದೇಶವನ್ನು ಹೊರಡಿಸ್ಬೋದು ಆದರೆ ಇಂಥದ್ದೇ ರಾಗ ಹಚ್ಚಿರಿ ಇಂಥವ್ರದೇ ನೀವು ದಾಟಿ ಹಚ್ಚಿರಿ ಅನ್ನೋದಕ್ಕೆ ನಮ್ಮ ಒತ್ತಾಯ ಇಲ್ಲ ಯಾವುದ್ರದ್ದು ಆಗಲಿ ಬೇಗ ಸಮಯವನ್ನು ನಿಗದಿ ಮಾಡೋದು ಭಾಳ ಮುಖ್ಯ ಅದನ್ನು ದಯವಿಟ್ಟು ಮಾಡಿರಿ ಅಂಥೇಳಿ ಈ ಹೊತ್ತಿನಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಇದು ಡಾಕ್ಟರ್ ಮನು ಬಳ್ಗರ್ ಅವರ ಮಾತು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟಿನ್ ಕನ್ನಡ